ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಿಮೋದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಇಲ್ಲಿ ಆಸ್ಪಾಸಲ್ಲಿ ಕಸ ಇರುತ್ತಲ್ಲ, ಸೊ ಅದನ್ನ ನಾವು ಆಯ್ದು ಒಂದು ಮೆಸೇಜ್ ನ ಪಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದನ್ನೇ ಹೇಳ್ತಾ ಇದ್ದೆ ನಮ್ ಕಾಲೇಜು ಅಂತ. ನಾವು ಹಿಮೋದ್ ಗೋಪಾಲ ಸ್ವಾಮಿಗೆ ಹೋಗ್ಬೇಕು ಅಂತಂದ್ರೆ ಈ ಆರ್ ಗೇಟ್ ಅಲ್ಲಿ ಬಂದು ಅಂದ್ರೆ ಆರ್ ಗೇಟ್ ಅಲ್ಲಿ ರೈಟ್ ತಗೊಬೇಕಾಗಿ. ಆದ್ರೂ ನಂಜನಗೂಡಕ್ಕೆ ಬಂದ್ರೆ ಏನೋ ಒಂಥರ ನೆಮ್ಮದಿ. 3 ವರ್ಷ ನೋಡಿ, ಒಂದು ಪಾನ್ ಪರಕ್ಕು, ಇನ್ನೊಂದು ಸಿಗರೇಟ್ ಬುಕ್ಕ ಸಿಕ್ಕಿದೆ. ರೈಡ್ ಯಾವ್ದೇ ರೀತಿ ತೊಂದರೆ ಇಲ್ಲದೆ ಸುಗಮವಾಗಿ ಹೋಗಿ ಸುಗಮವಾಗಿ ಬರೋಣ ಆಯ್ತಾ. ಭಾರತಾಂಬೆಗೆ ಜೈವಾಗ್ಲಿ. ಪ್ರತಿಷ್ಠಿತ ಅವೆಲ್ಲ ಏನು ಇಲ್ಲ ಬ್ರೋ, ಏನು ಇಲ್ಲ ಏನಿಲ್ಲ. ಬನ್ನಿ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ. ಬನ್ನಿ ಓಕೆ ಹೊಡೋಣ. ಓಕೆ ಬನ್ನಿ ಹೋಗ್ಬೋದು. ಓಕೆ ಶುಭವಾಗ್ಲಿ ಬನ್ನಿ ಎಲ್ಲರಿಗು. ಹಾ ಓಕೆ. ಸೊ ನಾವೀಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ. ಈಗ ಸೀದಾ ನಂಜನಗೂಡು ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಆಯಿತಾ. ಸೊ ನಂಜನಗೂಡಿಗೆ ಲಕ್ಷ್ಮೀ ಬೇಕರಿ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಅದಾದಮೇಲೆ ಜರ್ನಿನ ಶುರು ಮಾಡ್ತೀವಿ. ಸೊ ಆರ್ ಗೇಟಿಂದ ರೈಟಿಗೆ ತಗೊಂಡ್ರೆ ಸೀದಾ ಚಾಮರಾಜನಗರ ನಂಜನಗೂಡು ರೋಡು. ನಾವು ಹಿಮೋದ್ ಗೋಪಾಲ ಸ್ವಾಮಿಗೆ ಹೋಗ್ಬೇಕು ಅಂತಂದರೆ ಈ ಆರ್ ಗೇಟಲ್ಲಿ ಬಂದು ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದರೆ ಆರ್ ಗೇಟಲ್ಲಿ ರೈಟ್ ತಗೊಬೇಕಾಗಿರುತ್ತೆ. ನೋಡಿ ಇಲ್ಲಿ ಚಾಮರಾಜನಗರಕ್ಕೆ ಮತ್ತು ಗುಂಡ್ಲುಪೇಟೆಗೆ ಎಲ್ಲ ಈ ಕಡೆಯಿಂದನೇ ಬಸ್ ಹೋಗೋದು. ನಾವಿದ್ವಲ್ಲ ಅದು ಯಾವುದು ಅಂತಂದರೆ ಬ್ಯಾಕ್ ಗೇಟಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದಿದ್ದು, ಇದು ಫ್ರಂಟ್ ಗೇಟ್ ಆಗಿರುತ್ತೆ. ಗನ್ಹೌಸಿಂದ ಲೆಫ್ಟಿಗೆ ಬಂದರೆ ನಮಗೆ ಈ ಚಾಮರಾಜನಗರ ರೋಡು. ಏನಪ್ಪ ಈ ರೋಡಲ್ಲಿ ಮಹಿಮೆ ಅಂತಂದರೆ, ನಿಮಗೆ ಇಲ್ಲಿ ಬರ್ತಾ ಇದ್ದಂಗೆ ನೋಡಿ ಚಾಮುಂಡಿ ಬೆಟ್ಟ ಎಷ್ಟು ಮಂಜಾಗಿ ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಅಂತ. ವಾವ್, ಅದ್ಭುತವಾಗಿದೆ ಅಲ್ಲ ನೋಡಿ, ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ, ಮಂಜು ಮೂವ್ ಆಗ್ತಾ ಇದೆ. ಈಗೇನಾದ್ರು ಒಂದು ರೈಡ್ ಮಾಡಿದಿದ್ರೆ ಮಾತ್ರ ಅದ್ಭುತವಾಗಿರ್ತಿತ್ತು. ಜೆ ಎಸ್ ಎಸ್ ಊಟಿ ಕಾಲೇಜು, ಇದೊಂದು ಬಸ್ ಸ್ಟಾಪು ಆಯಿತಾ. ಸೊ ಇದು ಮತ್ತು ಸಚ್ಚಿದಾನಂದ ಸ್ವಾಮಿ ಗಣಪತಿ ದೇವಸ್ಥಾನ ಆಯಿತಾ. ನಾವು ಆವಾಗ ನಾನು ನಂಜನಗೂಡಲ್ಲಿ ಓದಬೇಕಾದ್ರೆ ಈ ರೋಡ್ ಜಾಸ್ತಿ ಬರ್ತಾ ಇದ್ವಿ ಮೈಸೂರು ಕಡೆಗೆ. ಆವಾಗ ಅಂದರೆ ಆಗಲೂ ಅಷ್ಟೇ, ಮೈಸೂರಲ್ಲಿ ಜಾಸ್ತಿ ಉಳ್ಕೊತಾ ಇರಲಿಲ್ಲ, ನಾನು ನಂಜನಗೂಡಲ್ಲಿ ಉಳ್ಕೊತಾ ಇದ್ದ. ಆವಾಗ ಆವಾಗ ಬಂದು ಬಂದು ಹೋಗ್ತಾ ಇದ್ದೆ ಅಷ್ಟೇ, ಏನಾದರೂ ಕೆಲಸ ಇದ್ದಾಗ ಅಥವಾ ಕಾಲೇಜ್ ಕಡೆದೇನಾದರೂ ಕೆಲಸ ಇದ್ದರೆ ಮಾತ್ರ. ಆರ್ ಎಮ್ ಸಿ ಮಾರ್ಕೆಟು, ಸೊ ಅದನ್ನು ದಾಟಿದ್ರೆ ಮುಂದೆ ಒಂದು ಸಿಗ್ನಲ್ಲು, ಸಿಗ್ನಲ್ ಆದಮೇಲೆ ಸೀದಾ ಅಲ್ಲಿಂದ ಕಡ್ಕೊಳ್ಳದಿಂದ ಆರಾಮಾಗಿ ನಂಜನಗೂಡು. ಬೆಳಗ್ಗೆ ಎಷ್ಟು ಅದ್ಭುತವಾಗಿದೆ ಇಲ್ಲಿ ಕ್ಲೈಮೇಟು ಅಂತ. ಮರಗಳು ನೋಡಿ ಬಂದ್ಬಿಡ್ತು ಅಂತೂ ಇಂತು. ಆವಾಗ ಚಿಕ್ಕ ಚಿಕ್ಕ ಮರಗಳಾಗಿತ್ತು, ಚಿಕ್ಕ ಚಿಕ್ಕ ಗಿಡಗಳಾಗಿದ್ದು, ಇವಾಗ ಮರ ಆಗಿ ಹೋಗಿದೆ. ಇನ್ನೂ ಚೆನ್ನಾಗಾದರೆ ಈ ಹೈವೇಲಂತೂ ಅದ್ಭುತವಾಗಿರುತ್ತೆ ನೋಡಿ, ಎಂಥ ನೋಟ ಅಲ್ಲ. ನಮ್ಮ ಮೈಸೂರಿನ ಏರ್ಪೋರ್ಟ್ ಕೂಡ ಸಿಗುತ್ತೆ. ಮೈಸೂರು ಟು ನಂಜನಗೂಡಿಗೆ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿ ಏರ್ಪೋರ್ಟ್ ಕೂಡ ರೈಟ್ಗೆ ನಮಗೆ ಕಾಣಕ್ಕೆ ಸಿಗುತ್ತೆ. ನೀವು ನೋಡ್ತಾ ಇದ್ದೀರ ನೋಡಿ, ಫ್ಲ್ಯಾಗ್ ಅಲ್ಲೂ ಹಾರಿಸಿದಾರಲ್ಲ. ವಾವ್, ಒಂದು ಸ್ವಲ್ಪ ಗಾಳಿ ಬೀಸಿದಿದ್ರೆ ಅದ್ಭುತವಾಗಿ ಹಿಂಗೆ ಆಡ್ತಾ ಕಾಣಿಸ್ತಾ ಇರೋದು ನಮಗೆ. ಕಡ್ಕೊಳ್ಳೋದ ಟೋಲ್ ಗೇಟ್ ಹತ್ರ ಬಂದು ಕಡ್ಕೊಳ್ಳೋಕೆ ಬಂದಿದ್ದೀವಿ. ಸೊ ಇಲ್ಲಿಂದ ಇನ್ನೊಂದು 10-15 ನಿಮಿಷ ಸೀದಾ ನಂಜನಗೂಡು. ಅಲ್ಲಿ ನಾನು ನನ್ನ ಫೇವ್ರೆಟ್ ಅಂದರೆ ಒಂಥರ ಅದು ಟೀ ಅಂಗಡಿಗೆ ಒಂಥರ ನಂಗೆ ತುಂಬ ಫೇವ್ರೆಟ್ ಇದ್ದಂಗೆ, ಅದು ಲಕ್ಷ್ಮೀ ಬೇಕ್ರಿ. ನಮ್ಮ ಕಾಲೇಜ್ ಆಪೋಸಿಟ್ ಇರೋದು, ನಾನು ಅಂದರೆ ಡಿಪ್ಲೊಮಾ ಮಾಡಿದ್ನಲ್ಲ ಆ ಕಾಲೇಜ್ ಆಪೋಸಿಟೇ, ಜೆ ಎಸ್ ಎಸ್ ಪಾಲಿಟೆಕ್ನಿಕ್ ನಂಜನಗೂಡು. ಅದೇ ನಾನು ಡಿಪ್ಲೊಮಾ ಮಾಡಿದ್ದು, ಅದ್ರ ಆಪೋಸಿಟ್ ಇರೋ ಅಂಗಡಿ ತುಂಬ ಸವಿ ನೆನಪಿದೆ. ಸೊ ಹಂಗೆ ಅದನ್ನು ಒಂದು ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ಹೋದಂಗೆ ಆಗುತ್ತೆ. ನಂಜನಗೂಡಿನ ಬ್ರಿಡ್ಜ್ ಹತ್ರ ಬಂದ್ವಿ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ. ಅರೆ ವಾವ್, ಯಾದರೂ ನಂಜನಗೂಡಿಗೆ ಬಂದರೆ ಏನೋ ಒಂಥರ ನೆಮ್ಮದಿ ಫೀಲಿಂಗು. ಬದುಕು ಕಲ್ಸ್ಕೊಟ್ಟು, ಬದುಕನ್ನು ಕಲ್ಸ್ಕೊಟ್ಟಂಥ ಊರು ನನಗೆ ಇದು. ನಂಜನಗೂಡನ್ನ ಕಂಪೇರ್ ಮಾಡೋಕ್ಕೆ ನನಗೆ ಅದು ಪದಗಳೇ ಇಲ್ಲ ಹೇಳಬೇಕು ಅಂದರೆ. ಏಕೆಂತಂದರೆ ಏನು ಇಲ್ಲದೇ ಇದ್ದವನಿಗೆ ಆ ಒಂದು ಫೀಡಿಂಗ್ ಮಾಡಿದ್ದೆ ನನಗೆ ಈ ಜಾಗ. ಹಂಗಾಗಿ ನಂಜನಗೂಡು ಅಂದರೆ ಏನೋ ಒಂಥರ ಎಕ್ಸ್ಟ್ರಾ ಲವ್ ನನಗೆ. ನಮ್ಮ ಜೆ ಎಸ್ ಎಸ್ ಪಾಲಿಟೆಕ್ನಿಕ್ ಎದುರುಗಡೆ ಬಂದೆ ನಾನು, ಓದಿದಂಥ ಕಾಲೇಜ್ ಎದುರುಗಡೆ. ಸೊ ಇಲ್ಲೊಂದು ಟೀ ಬ್ರೇಕ್ ಹಾಕ್ಬಿಟ್ಟು ಅದಾದ್ಮೇಲೆ ಹೋಗೋಣ ಅಂತ.
ನೋಡಿ, ಇದೆ ನಾನು ಓದಿದಂಥ ಡಿಪ್ಲೊಮೊ ಕಾಲೇಜು. ಸೊ ಇವಾಗ ಇಲ್ಲಿ ಒಂದು ಟೀ ಬ್ರೇಕ್ ಹಾಕೋಣ ಬನ್ನಿ. ವಾವ್, ಟೀ ಕುಡ್ಕೋಣ ಬ್ರೋ. ಇದೇ ನಾನು ಓದಿದ ಕಾಲೇಜು, ನಾನು ಇದೇ ಓದಿದ ಕಾಲೇಜು, ಡಿಪ್ಲೊಮೊ 3 ವರ್ಷ. ಹುಷಾರು? ಹಾಂ, ಓಕೆ. ಇರಲಿ ಇರಲಿ. ಉತ್ತಮ್, ಏನು ಮಗ ನೀನು ಬೆಂಗಳೂರಿಂದ ಬಂದಿದೆಯಲ್ಲೋ ಕಾಲೇಜು? ಅದೇ ಅದೇ ಅದನ್ನೇ ಹೇಳ್ತಾ ಇದ್ದೆ, ನಮ್ಮ ಕಾಲೇಜು ಅಂತ. ಆದರೂ ಒಳ್ಳೆ ಪಾಠ ಕಲಿಸ್ಕೊಟ್ಟಂಥ ದೇವಸ್ಥಾನ ಇದು. ಹ್ಞೂ, ಇದೇ ಬ್ರೋ ನಾವು ಓದಿದ ಕಾಲೇಜು. ಬನ್ನಿ ಟೀ ಕುಡ್ಕೊಂಡು ಓಡೋಣ. ಹಾಂ, ಟೀ ಕುಡಿಯೋಣ ಮಗ. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀನಿ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು ಅಣ್ಣ? ಚಂದ್ರು ಅಂತ. ಇದು ಗಾಡಿನಾ? ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಮಾತಾಡ್ಸಿದ್ರಲ್ಲ ಖುಷಿ ಆಯ್ತು. ಇಲ್ಲ ನಾವು ಅಲ್ಲೇ ಮಾಡ್ತೇವೆ. ಉತ್ತಮ್ ನೂತನ್ ನೂತನ್ ಹೋಟೆಲ್ ಅಂತ ಐತಲ್ಲ, ಅಲ್ಲಿ ತಿನ್ಕೊಂಡು ಇಲ್ಲಿಗೆ ಬಂದು. ಬ್ರೋ ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ಏನ್ ಮಾಡ್ತಿದ್ದೀರಾ? ಫಸ್ಟ್ ಪಿ ಯು ಚೆನ್ನಾಗಿ ಓದಿ ಅಲ್ಲ ಹಂಗಾದ್ರೆ ಬರ್ತೀನಿ. ಏ ಖಂಡಿತ ಅಣ್ಣ, ಖಂಡಿತ ಮಾಡ್ತೀನಿ. ನಿಮ್ ಆಶೀರ್ವಾದ ಅಷ್ಟೇ. ಬಲ್ಲ ಇಲ್ಲ ಇಲ್ಲ ಕುಡ್ದಿ ಈಗ ಆರಾಮ. ಥ್ಯಾಂಕ್ಸ್ ಅಣ್ಣ, ಖುಷಿ ಆಯ್ತು ಮಾತಾಡ್ಸಿ. ನೀವು ಅಣ್ಣ ಬೆಟ್ಟಕ್ಕಾ? ಅಣ್ಣ ಬನ್ನಿ, ಹಂಗಾರೆ ಅಲ್ಲೇ ಸಿಗುವ. ನಾವ್ ಅನ್ಕೊಂಡಾಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟೆಲ್ಲ ರಶ್ ಏನಿಲ್ಲ, ಆರಾಮಾಗೆ ಇದೆ ನೋಡಿ. ಆಲ್ರೆಡಿ ನಮ್ಮ ಬಸ್ ರೆಡಿಯಾಗಿ ನಿಂತಿದೆ, ಇನ್ನೊಂದು ಬಸ್ಸು ಆ ಕಡೆಯಿಂದ ಬಂದ ಬಸ್ಸೂ ನಿಂತಿದೆ. ಓಕೆ, ಸೊ ಈಗ ನಾವು ಟಿಕೆಟ್ ತಗೊಂಡು ಹೋಗ್ಬಿಡೋದು ಆರಾಮಾಗಿ. ಈಗ ನಮ್ಮ ಟೀಮ್ ಎಲ್ಲ ಫುಲ್ ಹತ್ಕೊಂತಾ ಇದೀವಿ ನೋಡಿ. ಅಲ್ಲಿ ಬಾವುಟ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕೌಂಟರ್ ಇದೆ, ಅಲ್ಲಿ ಟಿಕೆಟ್ ತಗೊಂಡು ಸೀದಾ ಬಂದ್ರೆ ಇಲ್ಲಿ ಚೆಕ್ ಮಾಡಿಬಿಟ್ಟು ಆಮೇಲೆ ನಮ್ಮನ್ನು ಕಳಿಸ್ತಾರೆ. ಅಪ್ಡೇಟ್ ಸಿಗುತ್ತೆ.
ಹೋದ್ವಾ. ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾವೇನು ಇನಿಷಿಯೇಟಿವ್ ತಗೊಂಡಿದ್ದೀವಿ ಅಂತಂದರೆ, ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಇಲ್ಲಿ ಆಸ್ಪಾಸಲ್ಲಿ ಕಸ ಇರುತ್ತಲ್ಲ, ಸೊ ಅದನ್ನು ನಾವು ಆಯ್ದು ಒಂದು ಮೆಸೇಜ್ನ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ನಮ್ಮ ಕೆ ಕೆ ಎಫ್ ಯಾರ್ಯಾರು ಬಂದಿದ್ದಾರೋ, ಸೊ ಎಲ್ಲರೂ ಸೇಷನ್ ಇಟ್ಟುಕೊಂಡಿದ್ದಾರೆ ಅದಕ್ಕೆ. ಸೊ ಈಗ ನಾವು ಶುರು ಮಾಡ್ತೀವಿ, ನೋಡೋಣ. ಸೊ ನಮ್ಗೆ ಏನೇನು ಸಿಗುತ್ತೆ ಅಂತ ಕಸ ನೋಡ್ತಾ ಇದ್ದೀವಿ ನೋಡಿ. ಒಂದು ಪಾನ್ ಪರಕ್ಕು, ಇನ್ನೊಂದು ಸಿಗರೇಟ್ ಬುಕ್ ಕಸ ಸಿಕ್ಕಿದೆ. ಆಮೇಲೆ ಅಲ್ಲೈತೆ ನೋಡಿ. ಇಲ್ಲ ಆಯ್ತದ. ಮತ್ತೆ ಇದೆ ಒಂದು ಪ್ಲಾಸ್ಟಿಕ್. ಗೋಪಾಲ ಸ್ವಾಮಿ ಬೆಟ್ಟ, ಎಷ್ಟು ಹಿತವಾದ ವಾತಾವರಣ, ತಂಪಾದ ಗಾಳಿ, ಹಸಿರನ್ನೇ ತುಂಬಿರೋ ಕಾಡು. ಇಲ್ಲಿ ವಾರಾಂತ್ಯಕ್ಕೆ ಒಂದು ಸಲ ಇಲ್ಲಿಗೆ ಬಂದು ಹೋದರೆ ಸಾಕು, ಮನಸ್ಸಲ್ಲಿರೋ ಸ್ಟ್ರೆಸ್ ಎಲ್ಲ ಹಾಗೆ ಹಾರೋಗುತ್ತೆ. ಆದರೆ ಇಲ್ಲಿಗೆ ಬರೋಂಥ ನಾವುಗಳು ಮಾಡೋ ಕೆಲಸಗಳಂತೂ ಹೇಳೋಕ್ಕೆ ಆಗಲ್ಲ. ಭೂಮಿ ತಾಯಿ ನಮ್ಮ ತಾಯಿ ಇದ್ದಂಗೆ, ನಾವೇನೇ ಕೆಟ್ಟದ್ದು ಮಾಡಿದ್ರೂ ರಿಟರ್ನ್ ನಮಗೆ ಒಳ್ಳೆಯದನ್ನೇ ಬಯಸ್ತಕ್ಕಂಥ ಸಹೃದಯವಳು. ತಾಯಿ ತನ್ನ ಮಕ್ಕಳಿಗೆ ಏನೂ ಆಗಬಾರ್ದು ಅಂತ ಹೇಗೆ ಅನ್ಕೋತಾಳೋ ಅದೇ ರೀತಿ ಈ ಪ್ರಕೃತಿ ತಾಯಿನೂ ಕೂಡ. ನಾವೇನೇ ಕೆಡಕನ್ನು ಮಾಡಿದ್ರೂ ಕೂಡ ನಮಗೆ ಒಳಿತನ್ನೇ ಬಯಸೋಂಥ ಮಹಾದಾಯಿಯವಳು. ಆದರೆ ಅಂಥ ತಾಯಿಗೆ ನಾವು ಬಯಸ್ತಾ ಇರೋದೇನು? ವಾರಾಂತ್ಯಕ್ಕೆ ಟ್ರಿಪ್ ಅಂತ ಎಲ್ಲಾದರೂ ಹೋಗ್ತೀವಿ. ಭೂಮಿ ತಾಯಿ ತನ್ನಲ್ಲಿ ಕರಗಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತ ನಮಗೆ ಗೊತ್ತಿರೋಂಥ ಒಂದು ವಸ್ತುವಾದ ಪ್ಲಾಸ್ಟಿಕ್ಕನ್ನು ಚಲ್ಲಾಪಿಲ್ಲಿ ಮಾಡಿ ಬರ್ತೀವಿ. ನಮ್ಮ ಮೈಂಡಲ್ಲಿರೋ ಸ್ಟ್ರೆಸ್ಗಳನ್ನು ತೆಗೆಯೋಕ್ಕೆ ಆ ಭೂಮಿ ತಾಯಿ ತನ್ನ ಸೌಂದರ್ಯವನ್ನು ಮೈದುಂಬಿಕೊಂಡು ನಮಗೆ ಹರಿಸ್ತಾಳೆ ಮತ್ತು ರಂಜಿಸ್ತಾಳೆ. ಆದರೆ ನಾವು ಆ ಪ್ರಜ್ಞೆನೇ ಇಟ್ಕೊಳ್ಳದೆ ಆಕೆಗೆ ಬರೀ ಕೆಡಕನ್ನೇ ಮಾಡ್ತಾಯಿದ್ದೀವಿ. ಅದಕ್ಕೆ ಈ ವರ್ಷದ ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾನು ಬೈಕಲ್ಲಿ ಸುಮ್ಮನೆ ಬರೋದಲ್ಲದೆ ಯಾವುದಾದ್ರೂ ಒಂದು ಒಳ್ಳೆ ಅರಿವು ಮೂಡಿಸೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ನಮ್ಮ ಜೊತೆ ಬಂದಿದ್ದಂಥ ಬೈಕ್ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರಿಕೊಂಡು ಕಸ ಆಯೋಂಥ ಒಂದು ಸತ್ಕಾರ್ಯಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಂಡ್ವಿ. ಆದರೆ ದುರಾದೃಷ್ಟ ಏನು ಅಂತಂದರೆ, ಎಲ್ಲರೂ ತಮ್ಮ ತಮ್ಮ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ಳೋದ್ರಲ್ಲಿ ತಮ್ಮದೇ ಆದ ಲೋಕದಲ್ಲಿ ನಿರತರಾಗಿದ್ದರೆ ಹೊರತು ಯಾರೊಬ್ಬರು ಕೂಡ ಒಂದೇ ಒಂದು ಪೇಪರ್ನ ಕೂಡ ತೆಗೆದು ನಮ್ಮ ಕಸದ ಚೀಲಗಳಿಗೆ ಹಾಕಲಿಲ್ಲ. ಇದು ನನಗೆ ಬೇಸರ ತಂದಂಥ ಸಂಗತಿಯಾಗಿರುತ್ತೆ. ಹಾಗಂತ ನಾನೇನು ಡೈಲಿ ಕಸ ಆಯ್ತಾ ಇದ್ದೀನಿ ಅಂತಲ್ಲ. ಯಾವುದಾದ್ರೂ ಒಂದು ಕೆಲಸನ, ಒಂದು ಒಳ್ಳೆ ಕೆಲಸನ ಯಾರಾದರೂ ಒಬ್ಬರು ಮಾಡ್ತಾ ಇದ್ದರೆ ಅದರಲ್ಲಿ ಸಣ್ಣ ಪಾಲನ್ನು ನಾವು ತಗೊಂಡ್ರೆ ನಮ್ಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಪುಣ್ಯವನ್ನು ಆ ಪ್ರಕೃತಿ ತಾಯಿ ದೇವ್ರ ಮುಖಾಂತರ ಕಳಿಸ್ಕೊಡ್ತಾಳೆ ಅನ್ನೋದು ನನ್ನ ನಂಬಿಕೆ. ಇದಕ್ಕೆ ಉದಾಹರಣೆಯಾಗಿ ಇಲ್ಲೇ ಒಂದು ವಿಷಯ ನಡೀತು, ಅದನ್ನು ಹೇಳ್ತೀನಿ ನೋಡಿ. ನಾವು ಮಾಡ್ತಾ ಇದ್ದಿದ್ದ ಕೆಲಸವನ್ನು ನೋಡಿಬಿಟ್ಟು ಅಲ್ಲೇ ಸೆಕ್ಯೂರಿಟಿಯಾಗಿ ವರ್ಕ್ ಮಾಡ್ತಾ ಇರೋ ಗಂಗಮ್ಮ ಅನ್ನೋ ಅಕ್ಕ ಬಂದು ನಮಗೆ ದೇವರ ದರ್ಶನ ಮಾಡಿಸಿ ಜೊತೆಗೆ ಪ್ರಸಾದನೂ ಕೂಡ ಕೊಟ್ಟು ಕಳಿಸಿದ್ರು. ಎಂಥ ಮಿರಾಕಲ್ ಅಲ್ವಾ? ಇದನ್ನಾದರೂ ಉದಾಹರಣೆಯಾಗಿ ಇಟ್ಕೊಂಡು ಯಾರಾದರೂ ಒಬ್ಬರು ಒಂದು ಒಳ್ಳೆ ಕೆಲಸನ ಮಾಡಬೇಕಾದ್ರೆ ಒಂದು ಅಳಿಲು ಸೇವೆಯನ್ನು ನಾವು ಮಾಡ್ತೋ ಅಂತಂದರೆ ಪ್ರಕೃತಿ ತಾಯಿಗೂ ಸೇವೆ ಮಾಡ್ದಂಗಾಗುತ್ತೆ, ನಮಗೂ ಕೂಡ ಪುಣ್ಯ ಬಂದಂಗಾಗುತ್ತೆ. ನಾವು ಹೋಗುವಂಥ ಪ್ರಕೃತಿ ತಾಣಗಳಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕಸಗಳನ್ನು ಎಸೆಯದೆ ನಮ್ಮ ಪ್ರಕೃತಿಯ ಜವಾಬ್ದಾರಿಯ ಹೊಣೆಯನ್ನು ನಾವೇ ಹೊರುವ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್, ಜೈ ಹಿಂದ್, ಜಯ ಕರ್ನಾಟಕ ಮಾತೆ. ಸೊ ನೋಡಿ, ಕಸ ಆದದ್ದಕ್ಕೆ ಒಂದು ಅಡ್ವಾಂಟೇಜ್ ಏನಾಯಿತು ಅಂತಂದರೆ, ನಾವು ತುಂಬ ರಶ್ ಇದೆ, ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲಿದ್ದವರು ಸೆಕ್ಯೂರಿಟಿ ಅಕ್ಕ ಗಂಗಾ ಅಕ್ಕ ಬಂದ್ಬಿಟ್ಟು ನೀವು ಬನ್ನಿ, ದರ್ಶನ ಮಾಡಿಸ್ತೀನಿ, ಸಾಧನ ಕೊಡಿಸ್ತೀನಿ ಅಂತಂದರು. ಅಂದರೆ ಡೈರೆಕ್ಟ್ ಎಂಟ್ರಿ. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ನೋಡಿ. ಇವರೇ ಪಾಪ ನಾವು ಮಾಡಿದ ಕೆಲಸ ನೋಡ್ಬಿಟ್ಟು ಕರ್ಕೋಗ್ತಾ ಇದ್ದಾರೆ. ಅಕ್ಕ ನಿಮ್ಮ ಹೆಸರು ಗಂಗಾ ಅಂತನಾ? ಥ್ಯಾಂಕ್ ಯು.
ಇವಾಗ ನಮ್ಗೆ ಗಂಗಾ ಅಕ್ಕ ನಾವು ಕಸ ಆಯ್ತಾ ಇದ್ದಿದ್ ನೋಡ್ಬಿಟ್ಟು ಪಾಪ ಅವರೇ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸಿ, ಇವನ್ ತುಂಬಾ ಜನರು ಇದ್ರು ಹಂಗೂ ಕೂಡ ದೇವ್ರ ದರ್ಶನ ಮಾಡಿಸಿ ಜೊತೆಗೆ ನಮ್ಗೆ ಪ್ರಸಾದನು ಸಹಿತ ಕೊಡಿಸಿದ್ರು. ಗಂಗಾ ಅಕ್ಕಗೆ ತುಂಬಾ ಥ್ಯಾಂಕ್ ಯು, ಯಾಕೆಂದ್ರೆ ನಾವು ಮಾಡಿದ ಕೆಲಸನ ನೋಡಿ ನೀವು ಗುರುತಿಸ್ತಾರಲ್ಲ ಅದು ನಮ್ಗೆ ಖುಷಿ ಆಯ್ತು. ಇನ್ನೊಂದೇನು ಅಂತಂದ್ರೆ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಇಲ್ಲಿಗಾದ್ರೂ ಬಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಇವನಿಗೆ ಬೇಕಾದ ಏನಾದ್ರು ಒಂದು ಪಾಠ ಕಲ್ತ್ಕೋಬೇಕು ಅಂತ. ಇಲ್ಲಿ ನಾವುಗಳು ಕಲ್ತ್ಕೊಂಡಿದ್ದ ಪಾಠ ಏನು ಅಂತಂದ್ರೆ, ನಾವು ಒಳ್ಳೇದನ್ನ ಮಾಡಿದ್ರೆ ನಾವು ಒಳ್ಳೇದನ್ನ ಮಾಡಿದ್ರೆ ನಮ್ಗೆ 100% ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಯ್ತು. ಇನ್ನೊಂದೇನು ಅಂತಂದ್ರೆ ಇನ್ಫ್ಲೂಯೆನ್ಸ್ ಇಂದ ಬರ್ಬೋದಿತ್ತು, ಈಗ ಇನ್ಫ್ಲೂಯೆನ್ಸ್ ಏನು ಗೊತ್ತಿಲ್ಲ ಅಂತಲ್ಲ, ಆದ್ರೆ ಏನಾದರೂ ಒಂದು ಸೇವೆ ಮಾಡಿಬಿಟ್ಟು ಅಥವಾ ಒಂದು ಕರ್ತವ್ಯನ ಸಲ್ಲಿಸ್ಬಿಟ್ಟು ನಾವು ರಾಜಾರೋಷವಾಗಿ ಹೋಗೋದಿದೆ ಗೊತ್ತಾ, ಅದ್ರ ಫೀಲೇ ಬೇರೆ ಆಗುತ್ತೆ. ಸೊ ನಮ್ಮ KKF ಯಾರ್ಯಾರು ಬಂದಿದ್ರು ನೋಡಿ, ನಮ್ಮ ಟೀಮ್ ಅವರೆಲ್ಲ ಬಂದರು, ತುಂಬ ಚೆನ್ನಾಗಿ ಸಾಥ್ ಕೊಟ್ಟರು, ನನಗಂತೂ ಖುಷಿ ಆಯಿತು. ಇಷ್ಟು ದಿನ ಒಬ್ಬೊಬ್ಬನೇ ಓಡಾಡ್ತಾ ಇದ್ದೆ, ಆದರೆ ಇವತ್ತೇನೋ ಒಂದು ಧೈರ್ಯ ಬಂದಂಗಿದೆ. ಈಗ ರೆಗ್ಯುಲರ್ಲಿ ನಾನು ಇಷ್ಟು ಜನ ಇದ್ದಾಗೆಲ್ಲ ಕ್ಯಾಮ್ರಾ ತಗೊಳ್ಳಲ್ಲ, ಇವತ್ತು ತಗೊಂಡಿದ್ದೀನಿ ಅಂತಂದರೆ ಆ ಧೈರ್ಯ ಸಿಕ್ಕಿರೋದು ವೀಡಿಯೋ ನೋಡ್ತಾ ಇರೋ ನಿಮ್ಮಿಂದ, ಮತ್ತು ವೀಡಿಯೋ ನೋಡಿ ಜೊತೆಗೆ ಬಂದಿರೋ ಇವರುಗಳಿಂದ, ಎಲ್ಲರಿಗೂ ಸಹಿತ ನಾನು ತುಂಬ ಧನ್ಯವಾದಗಳು. ಹಾಂ ಓಕೆನಾ, ಬನ್ನಿ ಬ್ರ ಬನ್ನಿ. ಸೊ ಇಷ್ಟು ಜನ ಬಂದಿದ್ದರು. ನಾನಂತೂ ಇವ್ರನ್ನ ಯಾರನ್ನೂ ಕೂಡ ನೋಡಿಲ್ಲ, ಬಟ್ ಆದರೆ ಇವ್ರು ಕೊಡ್ತಾರೆ ಪ್ರೀತಿ ನೋಡ್ತು ಅಂತಂದರೆ ನನಗೆ ನಿಜ ಖುಷಿಯಾಗುತ್ತೆ. ಇನ್ನೂ ಒಂದ್ಸಲ ಮತ್ತೊಂದ್ಸಲ ಮಗದೊಂದ್ಸಲ ನಿಮ್ಗೆಲ್ಲರಿಗೂ ತುಂಬಿದ್ದೀನಿ, ಧನ್ಯವಾದಗಳು. ಇದೇ ಫಸ್ಟ್ ರೈಡ್ ಆ್ಯಕ್ಚುಲಿ, ಇದೇ ಫಸ್ಟ್ ರೈಡು ಗ್ರೂಪ್ ರೈಡ್ ಇದೆ. ಹೌದು, ಬಟ್ ಇದೇ ಬೆಸ್ಟು ಅಂತಲೂ ಅನ್ಕೋತೀನಿ, ಯಾಕಂದರೆ ಒಂದು ಒಳ್ಳೆ ನನಗಂತೂ ಮನಸ್ಫೂರ್ತಿಯಾಗಿ ಖುಷಿಯಾಗಿದೆ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್, ಜಯ ಹಿಂದ್. ಜೈ ಕನ್ನಡ.